my dear friends, this is Megha Bhute and in this video we are going to learn screen recording using OBS Studio. But before interfacing this software, first we need to open our PPTs which we had prepared for our video. ಇದರ ಪಿ ಪಿ ಟಿ ಓಪನ್ ಮಾಡಿಕೊಂಡು ಫಸ್ಟು ನೀವೇನು ಮಾಡಬೇಕು ಅಂದರೆ ಇಲ್ಲಿ ಅಟ್ ದ ಟಾಪ್ ರೈಟ್ ಟಾಪ್ ಕಾರ್ನರಲ್ಲಿ ನಿಮಗೆ ಕ್ಲೋಸ್ ಬಟನ್ ಇರುತ್ತೆ, ರಿಸ್ಟೋರ್ ಡೌನ್ ಇರುತ್ತೆ, ಮಿನಿಮೈಸ್ ಬಟನ್ ಇರುತ್ತೆ, ಹಾಗೆ ನಿಮಗೆ ಒಂದು ರಿಬ್ಬನ್ ಡಿಸ್ಪ್ಲೇ ಆಪ್ಷನ್ ಅಂತ ಇರುತ್ತೆ. ಯು ಜಸ್ಟ್ ಕ್ಲಿಕ್ ಆನ್ ರಿಬ್ಬನ್ ಡಿಸ್ಪ್ಲೇ ಆಪ್ಷನ್, ಓಕೆ, ಆ್ಯಂಡ್ ಯು ಹ್ಯಾವ್ ಟು ಸೆಲೆಕ್ಟ್ ಆಟೋ ಹೈಡ್ ರಿಬ್ಬನ್ಸ್ ಇಯರ್. ಸೊ ಇವೇನು ಎಲ್ಲ ಕಾಣ್ತಾ ಇದ್ದಾವಲ್ಲ, ಇವೆಲ್ಲ ನೀವೇನು ಮಾಡಬೇಕೀಗ ಎಲ್ಲ ಹೈಡ್ ಮಾಡಬೇಕು ಅಂತಿದ್ದೀರ, ಹಾಗಾಗಿ ನೀವೇನು ಕ್ಲಿಕ್ ಮಾಡಬೇಕು, ಆಟೋ ಹೈಡ್ ರಿಬ್ಬನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ನಮಗೆ ಯಾವುದೇ ಥರ ಟ್ಯಾಬ್ಸ್ಗಳು ಕಾಣಿಸ್ತಾ ಇಲ್ಲ. ಮತ್ತೆ ಅಟ್ ದ ಟಾಪ್ ರೈಟ್ ಕಾರ್ನರ್ ಯು ಆರ್ ಫೈಂಡಿಂಗ್ ದ ತ್ರೀ ಡಾಟ್ಸ್, ಜಸ್ಟ್ ಕ್ಲಿಕ್ ಆನ್ ದಟ್. ದೆನ್ ಯು ಶುಡ್ ಮೂವ್ ಟು ವ್ಯೂ ಆಪ್ಷನ್. ಓಕೆ, ಇನ್ ವ್ಯೂ ಯು ಹ್ಯಾವ್ ಟು ಸೆಲೆಕ್ಟ್ ದ ರೀಡಿಂಗ್ ವ್ಯೂ ಆಪ್ಷನ್ ವಿಚ್ ಈಸ್ ಅವೈಲೇಬಲ್. ಜಸ್ಟ್ ಸೆಲೆಕ್ಟ್ ದ ರೀಡಿಂಗ್ ವ್ಯೂ ಆಪ್ಷನ್. ಬೇರೆ ವ್ಯೂ ಇದ್ದರೆ OBS ಅಲ್ಲಿ ಅದು ಏನಾಗೋದಿಲ್ಲ, ರೀಡ್ ಆಗೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕು, ರೀಡಿಂಗ್ ವ್ಯೂ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಷ್ಟು ಸೆಲೆಕ್ಟ್ ಆದಮೇಲೆ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಮಿನಿಮೈಸ್ ಯುವರ್ PPTನ ಮಿನಿಮೈಸ್ ಮಾಡ್ಕೋಬೇಕು. ದೆನ್ ಯು ಶುಡ್ ಮೂವ್ ಟು ದ OBS ಸ್ಟುಡಿಯೋ. When you open the OBS Studio, you are going to get a interface like this, okay? This is called as a scene. This is called as what, tell me? Scene. Scene will be inbuilt in your OBS Studio. You need not to create any scene. Scene will be already available in your OBS Studio. So here, the scene are nothing but, this is the platform where you have to record your ವಿಡಿಯೋ. ಸೊ ಈ ಪ್ಲ್ಯಾಟ್ಫಾರ್ಮಲ್ಲೇ, ಈ ಸ್ಟೇಜ್ ಮೇಲೆ ನಮ್ಮ ವಿಡಿಯೋ ಏನಾಗುತ್ತೆ ಹೇಳ್ರಿ, ರೆಕಾರ್ಡ್ ಆಗುತ್ತೆ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆ್ಯಸ್ ಅ ಸೀನ್ ಹಿಯರ್. ಏನು ನೀವು ಫಸ್ಟ್ ಸ್ಟೆಪ್ ಮಾಡಬೇಕು ಅಂದರೆ, ಯು ಹ್ಯಾವ್ ಟು ಗೋ ಟು ಸೆಟ್ಟಿಂಗ್. ಇಲ್ಲಿ ಕಾರ್ನರಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಅಂತ ಒಂದಿರುತ್ತೆ, ಓಕೆ, ಆ ಸೆಟ್ಟಿಂಗ್ಸ್ ಮೇಲೆ ನೀವೇನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಸೆಟ್ಟಿಂಗ್ದು ಡೈಲಾಗ್ ಬಾಕ್ಸ್ ಬರುತ್ತೆ. ಅದರಲ್ಲಿ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ, ಯು ಜಸ್ಟ್ ಕ್ಲಿಕ್ ಆನ್ ಔಟ್ಪುಟ್. ಔಟ್ಪುಟಲ್ಲಿ ಯು ಹ್ಯಾವ್ ಟು ಸಿ ರೆಕಾರ್ಡಿಂಗ್ ಕ್ವಾಲಿಟಿ. ಓಕೆ, ರೆಕಾರ್ಡಿಂಗ್ ಕ್ವಾಲಿಟಿ ಯಾವಾಗೂ ನಿಮ್ಮದು ಹೈ ಕ್ವಾಲಿಟಿ ಮೀಡಿಯಮ್ ಫೈಲ್ ಸೈಜ್ ಇಟ್ಕೋಬೇಕು, ಇಲ್ಲ ಅಂದರೆ ಇನ್ಡಿಸ್ಟಿಂಗ್ವಿಷಬಲ್ ಕ್ವಾಲಿಟಿ ಲಾರ್ಜ್ ಫೈಲ್ ಸೈಜ್ ಅಂತ ಇಟ್ಕೋಬೇಕು. ಸೊ ನಾನು ಹೈ ಕ್ವಾಲಿಟಿ ಮೀಡಿಯಮ್ ಫೈಲ್ ಸೈಜ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ರೆಕಾರ್ಡಿಂಗ್ ಫಾರ್ಮ್ಯಾಟ್ ಯಾವಾಗೂ ನಮ್ಮದು MP4ಅಲ್ಲಿ ಇರುತ್ತೆ. ಸೊ MP4 ಅಂತ ನೀವೇನು ಮಾಡಬೇಕು, ಸೆಲೆಕ್ಟ್ ಮಾಡಬೇಕು. ರೆಕಾರ್ಡಿಂಗಲ್ಲಿ ಓನ್ಲಿ ಟೂ ಥಿಂಗ್ಸ್, ಕ್ವಾಲಿಟಿ ಆ್ಯಂಡ್ ದ ಫಾರ್ಮ್ಯಾಟ್. ದೆನ್ ಯು ಶುಡ್ ಮೂವ್ ಟು ಆಡಿಯೋ. ಆಡಿಯೋದಲ್ಲಿ ನಿಮಗೆ ಮೈಕ್ ಆಕ್ಸಿಲರಿ ಆಡಿಯೋ ಅಂತ ಇರುತ್ತೆ, ಓಕೆ, ಅದು ಯಾವಾಗೂ ಡಿಫಾಲ್ಟ್ ಅಂತಲೇ ಇರಬೇಕು. ಡಿಸೇಬಲ್ಡ್ ಆದರೆ ನಾವೇನು ರೆಕಾರ್ಡ್ ಮಾಡ್ತೀವಲ್ಲ, ನಮ್ಮ ವಾಯ್ಸ್ನ ನಮ್ಮ ಲ್ಯಾಪ್ಟಾಪ್ ಕ್ಯಾಪ್ಚರ್ ಮಾಡೋದಿಲ್ಲ. ಹಾಗಾಗಿ ಮೈಕ್ ಆಕ್ಸಿಲರಿ ಆಡಿಯೋನ ನೀವು ಡಿಫಾಲ್ಟಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಸಿಗೆ ಹೋಗ್ತೀರಾ. ವಿಡಿಯೋಸಿಗೆ ಹೋದ್ಮೇಲೆ ನಾವೇನು ನೆನಪಿಟ್ಕೋಬೇಕು ಅಂದರೆ, ರೆಸೊಲ್ಯೂಷನ್ಸು ಯಾವಾಗೂ 1920x1080 ಫಿಕ್ಸ್ ಮಾಡಬೇಕು. ಯಾಕಂದರೆ ಅದರ ಆಸ್ಪೆಕ್ಟ್ ರೇಷಿಯೋ ಎಷ್ಟಿರುತ್ತೆ, 16:9 ಇರುತ್ತೆ. ಸೊ ರೆಸೊಲ್ಯೂಷನ್ ಹೈ ಇದ್ದರೆ ನಮ್ಮ ವಿಡಿಯೋ ಕ್ವಾಲಿಟಿ ಕೂಡ ಏನಿರುತ್ತೆ, ಹೈ ಇರುತ್ತೆ. ಹಾಗಾಗಿ 1920x1080 ನೀವೇನು ಮಾಡಿರಿ, ಸೆಲೆಕ್ಟ್ ಮಾಡಿ. ಈ ಮೂರು ಸೆಲೆಕ್ಟ್ ಆದಮೇಲೆ, ಈ ಮೂರು ಸೆಟ್ಟಿಂಗ್ಸ್ ಆದಮೇಲೆ ನೀವೇನು ಮಾಡಬೇಕು, ಯು ಜಸ್ಟ್ ಗೋ ಫಾರ್ ಕ್ಲಿಕ್ ಆನ್ ಓಕೆ ಬಟನ್. ಈ ಸೆಟ್ಟಿಂಗ್ ಒಂದ್ಸರಿ ಮಾಡಿಕೊಂಡ್ರೆ ಮುಗೀತು, ಪುನಃ ನೀವು ಸೆಟ್ಟಿಂಗ್ಸ್ ಮಾಡೋ ನೆಸೆಸಿಟಿ ನಿಮಗೆ ಇರೋದಿಲ್ಲ. ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂದರೆ, ಸೋರ್ಸಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಹೇಗೆ ಆ್ಯಡ್ ಮಾಡಬೇಕು ಅಂದರೆ, ಫಸ್ಟ್ ನೀವು ಸೋರ್ಸ್ ಆ್ಯಡ್ ಮಾಡೋ ಮುಂಚೆ ನಿಮ್ಮ PPTನ ಓಪನ್ ಮಾಡ್ಕೋಬೇಕು. ಓಕೆ, ಇದನ್ನು ಮಿನಿಮೈಸ್ ಮಾಡಬಾರ್ದು. PPT ಓಪನ್ ಆದಮೇಲೆ ಇಮಿಡಿಯೇಟ್ಲಿ ನಿಮ್ಮ ಟಾಸ್ಕ್ ಬಾರಲ್ಲಿ ನಿಮಗೇನು ಕಾಣುತ್ತೆ ಹೇಳ್ರಿ, ಯು ಆರ್ ಗೋಯಿಂಗ್ ಟು ಗೆಟ್ ದ ಐಕಾನ್ ಕಾಲ್ಡ್ ಆ್ಯಸ್ ದಿಸ್ OBS ಇಯರ್. ನೀವೇನು ಮಾಡಬೇಕು, ಯು ಹ್ಯಾವ್ ಟು ಕ್ಲಿಕ್ ಆನ್ OBS. ಈ OBS ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್
ನೆಕ್ಸ್ಟ್ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಗೋ ಟು ಸೋರ್ಸಸ್. ಇದಕ್ಕೆ ಸೋರ್ಸಸ್ ಅಂತ ಹೇಳ್ತೀವಿ. ಪ್ಲಸ್ ಅಂತ ಇರುತ್ತೆ ಅಲ್ಲೊಂದು ಸೈನು, ಅದಕ್ಕೆ ಆ್ಯಡ್ ಅಂತ ಹೇಳ್ತೀವಿ ನಾವು. ಜಸ್ಟ್ ಕ್ಲಿಕ್ ಮಾಡಿ, ಈ ಥರ ಒಂದು ಡ್ರಾಪ್ ಡೌನ್ ಬರುತ್ತೆ ಅದರಲ್ಲಿ. ಓಕೆ, ಸೊ ನೀವೇನು ಮಾಡಬೇಕು ಫಸ್ಟಿಗೆ ಅಂದರೆ, ಯು ಹ್ಯಾವ್ ಟು ಸೆಲೆಕ್ಟ್ ದ ವಿಂಡೋ ಕ್ಯಾಪ್ಚರ್ ಹಿಯರ್. ಓಕೆ, ಸೆಲೆಕ್ಟ್ ಮಾಡಿದ ತಕ್ಷಣ ಇನ್ನೊಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಜಸ್ಟ್ ನೀವೇನು ಮಾಡಬೇಕು ಇದರಲ್ಲಿ, ಜಸ್ಟ್ ಕ್ಲಿಕ್ ಆನ್ ಓಕೆ ಬಟನ್. ಹಾಂ, ನೀವು ಏನು ಪಿ ಪಿ ಟಿ ಓಪನ್ ಮಾಡಿದ್ದೀರಲ್ಲ, ಅದು ಈಗ ನಿಮ್ಮ ಒ ಬಿ ಎಸ್ ಅಲ್ಲಿ ಏನಾಯಿತು, ನಿಮ್ಮ ಸ್ಟೇಜಲ್ಲಿ, ನಿಮ್ಮ ಸೀನಲ್ಲಿ ಏನಾಗಿದೆ, ಈಗ ಕ್ಯಾಪ್ಚರ್ ಆಗಿದೆ. ಸೊ ಈ ಥರ ಕಾಣ್ತಾ ಇಲ್ಲ ಅಂದರೆ ನೀವೇನು ಮಾಡಿರಿ, ಇಲ್ಲಿ ಒಂದು ವಿಂಡೋಸ್ ಅಂತ ಇರುತ್ತಲ್ಲ, ಡ್ರಾಪ್ ಡೌನ್ ಇರುತ್ತೆ, ಇಲ್ಲೂ ಕೂಡ ನೀವೇನು ಮಾಡ್ಕೋಬೋದು, ಇದನ್ನು ಸೆಲೆಕ್ಟ್ ಮಾಡಬಹುದು. ಇದು ಕಾಣ್ ತಕ್ಷಣ, ಇದು ವಿಸಿಬಲ್ ಆದ ತಕ್ಷಣ, ನಿಮ್ಮ ಸ್ಲೈಡ್ನ ರೀಡ್ ಮಾಡಿದ ತಕ್ಷಣ ಈ ಸೀನು, ನೀವೇನು ಮಾಡಬೇಕೀಗ, ಓಕೆ ಅಂತ ಕ್ಲಿಕ್ ಮಾಡಬೇಕು. ನೀವು ಅಬ್ಸರ್ವ್ ಮಾಡಿರಿ, ಸೈಡಿಗೆಲ್ಲ ತುಂಬ ಬ್ಲ್ಯಾಕ್ ಇದೆ, ಒಂದು ಸೈಡ್ ಅಷ್ಟೇ ನಮ್ಮದು ಸ್ಲೈಡ್ ಬರ್ತಾ ಇದೆ. ನೀವೇನು ಮಾಡಬೇಕೀಗ ಅಂದರೆ, ಜಸ್ಟ್ ನಿಮ್ಮ ಮೌಸಲ್ಲಿ ರೈಟ್ ಕ್ಲಿಕ್ ಮಾಡಿರಿ. ಓಕೆ, ಕ್ಲಿಕ್ ಮಾಡಿ ಇಲ್ಲೊಂದು ಆಪ್ಷನ್ ಇರುತ್ತೆ ಟ್ರಾನ್ಸ್ಫಾರ್ಮ್ ಅಂತ. ಓಕೆ, ಟ್ರಾನ್ಸ್ಫಾರ್ಮಿಗೆ ಹೋದರೆ ಅಲ್ಲಿ ಒಂದು ಫಿಟ್ ಟು ಸ್ಕ್ರೀನ್ ಅಂತ ಆಪ್ಷನ್ ಇದೆ. ಓಕೆ, ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಫುಲ್ ಸೀನ್ಸ್ಗೆ ನಿಮ್ಮ ಪಿ ಪಿ ಟಿ ಏನಾಯ್ತು ಈಗ ಫಿಕ್ಸ್ ಆಯಿತು. ಇದು ಅನ್ಸೆಲೆಕ್ಟೆಡ್, ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ಥರ ರೆಡ್ ಬಾಕ್ಸ್ ಬಂದರೆ ಅದು ಏನಂತ ಕರಿತೀವಿ ನಾವು, ಸೆಲೆಕ್ಟೆಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲ ಅಂದರೆ ನೀವು ಫಿಟ್ ಟು ಸ್ಕ್ರೀನು ಆ ಥರನೂ ಮಾಡ್ಬೋದು, ಇಲ್ಲ ಈ ಥರ ರೆಡ್ ಲೈನ್ ಕಾಣಿಸುತ್ತಲ್ಲ, ಇದನ್ನು ನೀವೇನು ಮಾಡ್ಬೋದು, ಡ್ರ್ಯಾಗ್ ಸಹ ಮಾಡಿ, ಕ್ರಾಪ್ ಮಾಡಿ ಕೂಡ ನೀವು ಸ್ಕ್ರೀನ್ಗೆ ಫಿಟ್ ಮಾಡ್ಕೋಬಹುದು. ಇದು ನಿಮ್ಮದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಈಗ ನಿಮ್ಮ ಪಿ ಪಿ ಟಿನ ನೀವು ಸೀನ್ಗೆ ಆ್ಯಡ್ ಮಾಡಿದ್ದೀರ. ಅದೇ ರೀತಿ ಈಗ ಪಿ ಪಿ ಟಿನ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಇರುತ್ತೆ, ನಿಮ್ಮ ವಾಯ್ಸ್ನ ಕೂಡ ನೀವೇನು ಮಾಡಬಹುದು ಇದರಲ್ಲಿ ಆ್ಯಡ್ ಮಾಡ್ಬೋದು. ಹೇಗೆ ಅಂದರೆ, ಜಸ್ಟ್ ಕ್ಲಿಕ್ ಆನ್ ಆ್ಯಡ್ ಬಟನ್, ಗೋ ಟು ಆಡಿಯೋ ಇನ್ಪುಟ್ ಕ್ಯಾಪ್ಚರ್. ಇದರಲ್ಲಿ ನೀವೇನು ಮಾಡಬಹುದು, ಯು ಕ್ಯಾನ್ ಯೂಸ್ ಆ್ಯಡ್ ಎಕ್ಸಿಸ್ಟಿಂಗ್ ಮೈಕ್ ಆಕ್ಸಿಲರ್ ಅಂತ ನೀವು ಸೆಟ್ಟಿಂಗಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ಹಾಗೆ ಇಲ್ಲಿ ಮೈಕ್ ಆಕ್ಸಿಲರ್ ಅಂತ ಸೆಲೆಕ್ಟ್ ಮಾಡಿ, ದೆನ್ ಕ್ಲಿಕ್ ಆನ್ ಓಕೆ ಬಟನ್. ಈಗ ನೋಡಿ ನಿಮ್ಮ ವಾಯ್ಸ್ ಕೂಡ ಈಗ ಏನಾಗ್ತಾ ಹೋಗುತ್ತೆ, ಒ ಬಿ ಎಸ್ ಅಲ್ಲಿ ಕ್ಯಾಪ್ಚರ್ ಆಗ್ತಾ ಹೋಗುತ್ತೆ. ವಿಂಡೋ ಕ್ಯಾಪ್ಚರಲ್ಲಿ ನಿಮ್ಮದು ಪಿ ಪಿ ಟಿ ಕ್ಯಾಪ್ಚರ್ ಆಗುತ್ತೆ, ಆಡಿಯೋ ಕ್ಯಾಪ್ಚರಲ್ಲಿ ನಿಮ್ಮದು ವಾಯ್ಸ್ ಏನಾಗುತ್ತೆ, ಕ್ಯಾಪ್ಚರ್ ಆಗುತ್ತೆ. ಐ ಫೀಲಿಂಗ್ ದ್ಯಾಟ್ ಒನ್ ಸೈಡ್ ಮೈ ಫೋಟೋ ಆಲ್ಸೋ ಶುಡ್ ಕಮ್, ನಾನು ಸಹ ಈ ಪಿ ಪಿ ಟಿಯಲ್ಲಿ ಕಾಣಬೇಕು ಅನ್ನೋ ವಿಶ್ ಇರುತ್ತೆ. ಆಗ ನೀವೇನು ಮಾಡಿರಿ, ಜಸ್ಟ್ ಗೋ ಟು ಆ್ಯಡ್ ಬಟನ್ ಅಗೇನ್. ಓಕೆ, ದೆನ್ ಗೋ ಫಾರ್ ವಿಂಡೋ ಕ್ಯಾಪ್ಚರ್ ಡಿವೈಸ್ ಅಂತ ಇರುತ್ತೆ ಇದರಲ್ಲಿ, ಜಸ್ಟ್ ಕ್ಲಿಕ್ ಆನ್ ದಟ್. ಓಕೆ, ಈ ಥರ ಡೈಲಾಗ್ ಬಾಕ್ಸ್ ಬರುತ್ತೆ, ಯು ಹ್ಯಾವ್ ಟು ಜಸ್ಟ್ ಕ್ಲಿಕ್ ಆನ್ ಓಕೆ ಬಟನ್. ಹಾಂ, ಈಗ ನಿಮ್ದೇನು ಕಾಣುತ್ತೆ ಹೇಳ್ರಿ, ಇಮೇಜ್ ಕಾಣುತ್ತೆ. ನೀವೇನು ಮಾಡ್ಬೋದು ಇದನ್ನು, ಜಸ್ಟ್ ಕ್ಲಿಕ್ ಆನ್ ಓಕೆ ಬಟನ್. ನಿಮಗೆ ಯಾವ ಥರ ಬೇಕಲ್ಲ ಆ ಥರ ಅದನ್ನು ಏನು ಮಾಡ್ಕೋಬಹುದು, ನೀವು ಡ್ರ್ಯಾಗ್ ಮಾಡ್ಕೋಬಹುದು. ಯಾವ ಕಾರ್ನರಿಗೆ ಬೇಕಲ್ಲ ಆ ಕಾರ್ನರಿಗೆ ನೀವೇನು ಮಾಡ್ಕೋಬಹುದು, ಇದನ್ನು ಶಿಫ್ಟ್ ಮಾಡ್ಕೋಬಹುದು. ಈ ಥರ ಕ್ರಾಪ್ ಮಾಡ್ಬೋದು, ದೊಡ್ಡ ಮಾಡ್ಬೋದು, ಸಣ್ಣ ಮಾಡ್ಬೋದು. ಓಕೆ, ಈ ಥರ ನೀವೇನು ಮಾಡ್ಕೋಬಹುದು, ಕ್ರಾಪ್ ಮಾಡಿಕೊಂಡು ಯು ಕ್ಯಾನ್ ಕೀಪ್ ದ ಥಿಂಗ್ಸ್ ಹಿಯರ್. ಈಗ ನೋಡಿ, ನಾನು ನನ್ನ ಲೆಫ್ಟ್ ಹ್ಯಾಂಡ್ ರೇಸ್ ಮಾಡ್ತಿದ್ದೀನಿ, ನಿಮಗೇನು ಅನಿಸ್ತಿದೆ, ನಾನು ರೈಟ್ ಹ್ಯಾಂಡ್ ರೇಸ್ ಆಗಿದೆ ಅಂತ ನಮಗೆ ಕಾಣಿಸ್ತಾ ಇರುತ್ತೆ, ಅಂದರೆ ಮಿರರ್ ಇಮೇಜ್ ಬರ್ತಾ ಇರುತ್ತೆ. ಇದನ್ನು ಅವಾಯ್ಡ್ ಮಾಡಬೇಕು ಅಂತ ಇದ್ದರೆ ನೀವೇನು ಮಾಡ್ಬೋದು ಅಂದರೆ, ಈಗ ಸೆಲೆಕ್ಟ್ ಆಗಿದೆ, ಈಗ ರೆಡ್ ಬಾಕ್ಸ್ ಕಾಣಿಸ್ತಾ ಇದೆ ಅಲ್ಲ, ನಮ್ಮ ವಿಡಿಯೋ ಕ್ಯಾಪ್ಚರ್ ಆಗಿದೆ, ಸೆಲೆಕ್ಟ್ ಇದೆ ಇದು, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಟ್ರಾನ್ಸ್ಫಾರ್ಮ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರಲ್ಲಿ ನೀವು ಫ್ಲಿಪ್ ಹಾರಿಜಾಂಟಲ್ ಅಂತ ಮಾಡಿರಿ. ನಾವು ಸೇಮ್ ಲೆಫ್ಟ್ ಹ್ಯಾಂಡ್ ರೇಸ್ ಮಾಡಿದರೆ ಲೆಫ್ಟ್ ಹ್ಯಾಂಡ್ ಕಾಣುತ್ತೆ, ರೈಟ್ ಹ್ಯಾಂಡ್ ರೇಸ್ ಮಾಡಿದರೆ ರೈಟ್ ಹ್ಯಾಂಡ್ ಕಾಣುತ್ತೆ. ಸೊ ಈ ಥರ ನೀವು ವಿಡಿಯೋ ಕೂಡ, ನಿಮ್ಮ ವಿಡಿಯೋ ಕೂಡ ನೀವು ನಿಮ್ಮ ಸೀನ್ಗೆ ಆ್ಯಡ್ ಮಾಡಬಹುದು. ಸೊ ವಿಡಿಯೋ ಆ್ಯಡ್ ಮಾಡಿದ್ವಿ, ವಾಯ್ಸ್ ಆ್ಯಡ್ ಮಾಡಿದ್ವಿ, ಮತ್ತು ಪಿ ಪಿ ಟಿನ ಆ್ಯಡ್ ಮಾಡಿದ್ವಿ. ಈಗ ನಮ್ಮದು ಸ್ಟೇಜ್ ರೆಡಿ ಇದೆ, ಎಲ್ಲ ಸೋರ್ಸಸ್ ರೆಡಿ ಇದ್ದಾವೆ. ನಾವು ವಾಟ್ ವಿ ಹ್ಯಾವ್ ಟು ಡೂ ಹಿಯರ್ ಈಸ್, ವಿ ಹ್ಯಾವ್ ಟು ಸ್ಟಾರ್ಟ್ ಅ ರೆಕಾರ್ಡಿಂಗ್ ಆಫ್ ಅವರ್ ವಿಡಿಯೋ ಹಿಯರ್. ವಿಡಿಯೋ ರೆಕಾರ್ಡಿಂಗ್ನ ನಾವೇನು ಮಾಡ್ಕೋಬೇಕೀಗ, ಶುರು ಮಾಡ್ಕೋಬೇಕು. ಹೇಗೆ ಶುರು ಮಾಡ್ಕೋಬೇಕು ಅಂದರೆ, ಜಸ್ಟ್ ವಾಟ್ ಯು ಹ್ಯಾವ್ ಟು ಡೂ ಹಿಯರ್ ಈಸ್, ಜಸ್ಟ್ ಹಿಯರ್ ಯು ಆರ್ ಹ್ಯಾವಿಂಗ್ ದ ಆಪ್ಷನ್ ಕಾಲ್ಡ್ ಆ್ಯಸ್ ಅ ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ. ನೀವೇನು ಮಾಡಿರಿ ಅದ್ರ ಮೇಲೆ, ಜಸ್ಟ್ ಕ್ಲಿಕ್ ಆನ್ ದಟ್ ಸ್ಟಾರ್ಟ್ ರೆಕಾರ್ಡಿಂಗ್. ಓಕೆ, ನೌ ಗೋ ಟು ಪಿ ಪಿ ಟಿ, ಪಿ ಪಿ ಟಿಗೆ ಹೋಗಿ, ದೆನ್ ಯು ಸ್ಟಾರ್ಟ್ ಆಫ್ ಎಕ್ಸ್ಪ್ಲೇನಿಂಗ್ ಯುವರ್ ಕಾನ್ಸೆಪ್ಟ್ ಒನ್ ಬೈ ಒನ್.
Like this, you show some GIFs. Okay. Then you move to the next one. You explain the concept. Okay. Then whenever the points are there, you can use your cursor. Income means money that an individual or business, etc. You can move the slides. Once you finished your presentation, ನಿಮ್ಮದು ಕ್ಲಾಸ್ ಮುಗಿದ ತಕ್ಷಣ ನಿಮ್ಮದು ಆ ವಿಡಿಯೋ ಇಷ್ಟು ಕಂಟೆಂಟ್ ಮುಗಿದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಒನ್ಸ್ ಅಗೇನ್ ಯು ಹ್ಯಾವ್ ಟು ಕ್ಲಿಕ್ ಆನ್ OBS ಐಕಾನ್. ಓಕೆ, ದೆನ್ ಯು ಹ್ಯಾವ್ ಟು ಗೋ ಫಾರ್ ಸ್ಟಾಪ್ ರೆಕಾರ್ಡಿಂಗ್. ನೀಡ್ ಟು ಗೋ ಫಾರ್ ವಾಟ್ ಎಲ್ ಮೀ ಸ್ಟಾಪ್ ರೆಕಾರ್ಡಿಂಗ್ ಹಿಯರ್. ಇಟ್ ಈಸ್ ಗೆಟಿಂಗ್ ಸ್ಟಾಪ್. ಯಾ, ಒಂದ್ಸರಿ ರೆಕಾರ್ಡ್ ಸ್ಟಾಪ್ ಆದ ತಕ್ಷಣ ಕ್ವಶನ್ ಬರುತ್ತೆ ಎಲ್ಲಿ ಹೋಗೋದು ಸೇವ್ ಆಗುತ್ತೆ ಅಂತ. ನೀವೇನು ಮಾಡಬೇಕು ಅಂದರೆ ಯು ಹ್ಯಾವ್ ಟು ಮೂವ್ ಟುವರ್ಡ್ಸ್ ದ ಫೈಲ್ಸ್. ಇನ್ ದ ಫೈಲ್ ಯು ಆರ್ ಫೈಂಡಿಂಗ್ ವಿಡಿಯೋಸ್. ಸೊ ವಿಡಿಯೋಸ್ ಓಪನ್ ಮಾಡಿದ್ರೆ ನಿಮಗೇನು ಸಿಗುತ್ತೆ ಹೇಳ್ರಿ? ನೀವೇನು ಮಾಡಿರ್ತೀರಲ್ಲ ಆ ವಿಡಿಯೋನ ಬರುತ್ತೆ. ಕರ್ಸರ್ ಯೂಸ್ ಮಾಡಿದ್ರೆ ಏನು ಬೆನಿಫಿಟ್ ಸಿಗುತ್ತೆ ನೋಡ್ರಿ. ಹಾಂ, ಈಗ ನೋಡ್ರಿ, ಕರ್ಸರ್ ಯೂಸ್ ಮಾಡಿದ್ರೆ ಸ್ಟೂಡೆಂಟ್ಸ್ ಅದ್ರ ಮೇಲೆ ಫೋಕಸ್ ಮಾಡಬಹುದು. ಎಸ್, ಈ ಥರ ನೀವೇನು ಮಾಡಬಹುದು, ಯೂಸಿಂಗ್ ದ OBS ಸ್ಟುಡಿಯೋ ಎಕ್ಸ್ಪೆಷಲಿ ಯು ಆರ್ ಯೂಸಿಂಗ್ ಅ ವಿಂಡೋ ಕ್ಯಾಪ್ಚರ್. ಬೈ ಯೂಸಿಂಗ್ ದಿಸ್ ವಿಂಡೋ ಕ್ಯಾಪ್ಚರ್ ಯು ಕ್ಯಾನ್ ಗೋ ಫಾರ್ ರೆಕಾರ್ಡಿಂಗ್ ಯುವರ್ ವಿಡಿಯೋಸ್ ಹಿಯರ್. ಇಫ್ ಯು ರಿಯಲಿ ಫೀಲ್ ದ್ಯಾಟ್ ದ ಜರ್ನಿ ಆಫ್ ದಿಸ್ ವಿಡಿಯೋ ಈಸ್ ಆ್ಯಡಿಂಗ್ ಸಮ್ ವ್ಯಾಲ್ಯೂಸ್ ಟು ರೆಕಾರ್ಡ್ ಯುವರ್ ಓನ್ ವಿಡಿಯೋಸ್, ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಸಿ ಯು ಸೂನ್. ಟೇಕ್ ಕೇರ್.